ಹೇಳಿದ್ರೆ ಕ್ಯಾನ್ಸಲ್ಡ್ ಇದೇ ಇದೇ ಉರಿಯೋದು. ಇವಾಗ ಅಕ್ಸೆಪ್ಟ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ಪಿಕ್ಕಿಂಗ್ ರಶ್ಮಿ ಮತ್ತೆ ಹೆಣ್ಮಗು ಮತ್ತೆ ಸೈಟ್ ಮೇಲೆ ಕಾಲ್ ಕರ್ದು ಕಸ್ಟಮರ್ ಸೈಡಲ್ಲಿ ಹಾಕ್ಬಿಟ್ಟು ಕಾಲ್ ಮಾಡ್ಬೇಕಾ? ಸೈಟಲ್ಲಿ ಹಾಕಿ ಕಾಲ್ ಮಾಡಿ. ನೋಡಿ ಕನ್ನಡದಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ. ಸರ್ ಸರ್ ಕಾರಲ್ಲಿ ಕುತ್ಕೊಂಡು ಏನ್ ಮಾಡಿದ್ರು ಆಂಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಲ್ಲಾದ್ರು ಹೇಳಿದ್ರು ಕೊನೆ ನಾನು ಬೈಕೊಂಡು ಹೇಳಿದ್ರು. ಪ್ರತಿಯೊಬ್ಬ ಡ್ರೈವರ್ಗೂ ಒಂದ್ ದೊಡ್ಡ ಸಲಾಮು. ಬ್ರೋ ಹೊಸ ಚಾಲೆಂಜ್ ವಿಡಿಯೋ ಅಲ್ಲಲ್ಲಲ್ಲಲ್ಲಲ್ಲ ಮತ್ತೆ ಚಾಲೆಂಜ್. ಆಕ್ಚುಲಿ ಸರಿ ನೀವು ಜನರ ಹತ್ರ ಹೋಗೋದಿರಲ್ಲ, ಜನರೇ ನಿಮ್ಮ ಹತ್ರ ಬರೋ ತರ ಇರುತ್ತೆ. ಬ್ರೋ ಮತ್ತೆ ನೀವ್ ಏನೋ ಮಾಡಂಗಿದ್ದೀರಾ? ಏನಿಲ್ಲ ಬ್ರೋ, ಯಾಕೆ ನೀವು ಒಂದಿವಸ ಮಟ್ಟಿಗೆ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ಬಾರ್ದು? ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಹೇಗೆ ಸರ್? ಹೌದು ಕ್ಯಾಬ್ ಡ್ರೈವರ್ ಆಗಿ ಮಾಡ್ಬೋದು, ಬಟ್ ಕಾರು ನಾನ್ ಇಲ್ಲಿ ಬಂದಿದ್ದೇನೆ, ಪ್ರಿಪೇರ್ ಆಗ್ದಾ ಬಂದಿರ್ತೀನ, ನಂಗೊಂದ್ ಜಾಗ ಆಗುತ್ತೆ ಬನ್ನಿ ಹೋಗೋಣ. ಅಣ್ಣ ನೀನು ಸಾಮಾನ್ಯದ್ದು ನಲ್ಲಣ್ಣ. ಇವತ್ತು ಮತ್ತೆ ಏನೋ ಮಾಡಂಗಿದಾರ? ಆಗಿದಾಗೋಲಿ ಬನ್ನಿ ಹೋಗೋಣ. ಇದೇ ನಾನು ಹೇಳಿ ಲೊಕೇಶನ್ ನೋಡಿ, ಕಾರ್ಗಳೆಲ್ಲ ಇದೆ, ಬಟ್ ಒಂದಿನ ಕೊಡ್ತಾರ ಇಲ್ಲ ಅನ್ನೋದೇ ಡೌಟು. ಒಂದಿನ ಕೊಡಲ್ಲ ಅಂದಿದ್ರೆ ಬನ್ನಿ ಮಾತಾಡೋಣ ಅವ್ರಗಡೆ. ಗೈ ಸೀರಿಯಸ್ ಆಗಿ ಮಕ್ಕಳಿಗೆ ಇದಂತೂ ಫಿಕ್ಸ್, ಯಾರು ಕೂಡ ಒಂದಿನಕ್ಕೆ ಕಾರ್ನ ಕೊಡಲ್ಲ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಈ ತರ ಸಿಗಾಕ್ಸಿದಾರ. ಬಟ್ ನೋಡೋಣ, ಕೇಳಿ ನೋಡೋಣ ಇಲ್ಲಿ ಏನಂತಾರೆ ಏನಂತ. ಬನ್ನಿ ಹೋಗೋಣ. ಸರ್ ಇಲ್ಲಿ ಮ್ಯಾನೇಜರ್ ಅವ್ರ ಇನ್ಚಾರ್ಜ್ ಪರ್ಸನ್ ಅಂತ ಹೇಳಿ ಸರ್. ನಾನೇ ನೀವೇನು? ನಾನು ಸರ್ ಹಾಯ್ ವಿನಯ್ ಅಂತ ಹೇಳಿ. ದರ್ಶನ್ ಅಂತ. ಆಕ್ಚುಲಿ ನಾನೊಬ್ಬ ಯೂಟ್ಯೂಬರು. ಓಕೆ. ಸೊ ಏನಕ್ಕೆ ಇಲ್ಲಿ ಬಂದ್ವಿ ಅಂತ ಅಂದರೆ, ಸೊ ನೀವು ಕಾರ್ಸ್ಗಳನ್ನ ರೆಂಟ್ಗೆ ಕೊಡ್ತೀರಾ ಅಂತ ಗೊತ್ತಾಯ್ತು, ಅಂದರೆ ಲೈಕ್ ಊಬರ್ಸ್ಗಳಿಗೆ ಡ್ರೈವ್ ಮಾಡೋಕ್ಕೋಸ್ಕರ ಕೊಡ್ತೀರಾ ಅಂತ ಗೊತ್ತಾಯ್ತು. ಸೊ ಇದು ರೆಕಾರ್ಡ್ ಆಗ್ತಾ ಇದೆ, ಇಫ್ ಯು ಡೋಂಟ್ ಮೈಂಡ್ ನಾನೊಂದು ಕಂಟೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಂಗೆ ಒಂದಿನದ ಮಟ್ಟಿಗೆ ಕಾರ್ನ ಏನಾದರೂ ಕೊಡೋಕ್ಕಾಗತ್ತಾ? ಸರ್ ಒಂದಿನದ್ದ ಒಂದಿನದ ಹೇಗೆ ಕೊಡೋಕ್ಕಾಗುತ್ತೆ ಸರ್? ಆಕ್ಚುಲಿ ಒಂದು ಕಂಟೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಂದರೆ ಲೈಕ್ ಡ್ರೈವರ್ಸ್ಗಳ ಲೈಫ್ ಹೆಂಗಿರುತ್ತೆ ಅದನ್ನು ತೋರಿಸ್ಬೇಕು ಅಂತ ಹೇಳಿ. ಸೊ ಇಫ್ ಪಾಸಿಬಲ್ ನೀವು ಹೆಲ್ಪ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಸರ್ ಒಂದಿನಕ್ಕಂತೂ ನಾವು ಇದುವರೆಗೂ ಯಾವಾಗೂ ಕೊಟ್ಟೂ ಇಲ್ಲ, ಬಟ್ ಅದು ಆಗೋದು ಇಲ್ಲ ಸರ್ ಒಂದಿನಕ್ಕೆ. ಸರ್ ನೋಡಿ ಏನಂದ್ರೆ ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಏನಿದೆ ಅದು ಆಫೀಸಲ್ಲಿ ಕೊಟ್ಟು ಹೋಗಿರಿ. ಎರಡು ದಿವಸ ಆಗುತ್ತೆ ಅಂತಂದ್ರು. ಎರಡು ದಿವಸ ಆಗಿದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ ಕೇಸ್ ಏನೋ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಒಂದು ದಿನ ಇಡೀ ದಿನ ಊಬರ್ ಡ್ರೈವರ್ ಆಗಿ ಮಾಡ್ತೀನಿ, ನೋಡೋಣ. ಗೈಸ್ ಫೈನಲಿ ನಂದು ಊಬರ್ ಐಡಿ ಕ್ರಿಯೇಟ್ ಆಗಿದೆ. ಸೊ ಇವತ್ತು ಮತ್ತೆ ಬಂದಿದ್ದೀನಿ. ಇವಾಗ ಅವ್ರು ಹೇಳಿದ್ರು 12 ಗಂಟೆಗೆ ಬನ್ನಿ ಅಂತ ಹೇಳಿ. ಸೊ ನಾನೊಂದು 15 ನಿಮಿಷ ಮುಂಚೆನೆ ಬಂದಿದ್ದೀನಿ. ಇವಾಗ ಗಾಡಿ ಕೊಟ್ಟರೆ ಹೆಚ್ಕೊಂಡು ಇವತ್ತು ಇಡೀ ದಿನ ಊಬರ್ ಡ್ರೈವರ್ ಆಗಿ ಊಬರ್ ಡ್ರೈವರ್ ಆಗಿ ಡ್ರೈವಿಂಗ್ ಮಾಡ್ತೀನಿ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ದರ್ಶನ್ ಅವರು ವಿನಯ್ ಅಲ್ವಾ? ಹಾಂ ಬನ್ನಿ ಒಳಗಡೆ. ಊಬರ್ ಓಡಿಸಕ್ಕಲ್ವಾ? ಹಾಂ. ಓಕೆ, ಕೀ ಕೊಟ್ಟಿದ್ದಾರೆ. ಹ್ಞೂ, ಕೇರ್ಫುಲ್ ಸರ್. ಹಾಂ ಓಕೆ. ಇದೇ ನಾನು ಟ್ರಿಪ್ ಮಾಡ್ತಾ ಇರೋ ಅಂತ ಗಾಡಿ. ಸೊ ಹೋಗೋಣ ಈಗ ಒಳಗಡೆ. ನಿಜ ಸಿಕ್ಕೋಬಟ್ಟೆ ಖುಷಿ ಆಗ್ತಾ ಇದೆ. ಗಾಡಿ ಕೇಳಿದೆ ಏನಕ್ಕೋಸ್ಕರ ಕೊಟ್ರಿ, ಯಾವ ಧೈರ್ಯದ ಮೇಲೆ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಅವ್ರ ಮ್ಯಾನೇಜರು ನನ್ನ ಸಬ್ಸ್ಕ್ರೈಬರ್ ಅಂತೆ. ಸೊ ಅದನ್ನ ಕೇಳಿ ಖುಷಿ ಆಯ್ತು. ಇಲ್ಲ, ಅವರು ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ, ಅವ್ರಿಗೆ ಕೊಡೋಣ ಅಂತ ಹೇಳಿ ಕೊಟ್ರು ಅಂತ ಅಂದ್ರು. ನಿಜಲ್ವ, ಖುಷಿ ಆಯ್ತು. ಯಾರೋ ಮ್ಯಾನೇಜರು ನಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ತಾರೆ ಅಂದ್ರೆ ಇದಕ್ಕಿಂತ ಬಗ್ಗೆ ಏನ್ ಬೇಕು? ಆಕ್ಚುಲಿ PMV ಕಂಪನಿ ಇದೆ ಅಲ್ಲ, ಡ್ರೈವರ್ಸ್ ಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂತ ಎರಡು ಸರ್ವಿಸಸ್ ಗಳು ಇವ್ರ ಹತ್ರ ಇದೆ. ಇವರು ಸಾವಿರಾರು ಗಟ್ಟಲೆ ಕಾರ್ಸ್ ಗಳನ್ನ ಪರ್ಚೇಸ್ ಮಾಡಿ ಊಬರ್ಗೆ ಅಟ್ಯಾಚ್ ಮಾಡ್ತಾರೆ. ಸೊ ಯಾರಿಗೆ ಡ್ರೈವಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ಅವ್ರು ಹೊಸ ಕಾರ್ನ ತಗೊಳಕಾಗಲ್ಲ, ಅವರು ಇವ್ರ ಹತ್ರ ಬಂದ್ಬಿಟ್ಟು ಹೊಸ ಕಾರ್ನ ತಗೊಂಡೋಗಿ ಗಾಡಿನ ಓಡಿಸ್ಬೋದು. ಓಡಿಸಿ ಎಷ್ಟು ದುಡಿತಾರೋ ಅದರಲ್ಲಿ 40% ಕಂಪ್ನಿಗೆ ಪೇ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ 1 ಲಕ್ಷ ದುಡಿದ್ರು ಅಂದ್ರೆ 40,000 ಕಂಪ್ನಿಗೆ ಪೇ ಮಾಡ್ಬೇಕು, ಬಿಕಾಸ್ ಕಾರ್ನ ಯೂಸ್ ಮಾಡಿರ್ತಾರೆ. ಇನ್ಶೂರೆನ್ಸ್ ಇಂದ ಹಿಡಿದು ಗಾಡಿ ಸರ್ವಿಸ್ ಇಂದ ಎಲ್ಲದು ಕಂಪ್ನಿನೇ ನೋಡ್ಕೊಳತ್ತೆ. ಇದು ಫಸ್ಟ್ ಆಪ್ಷನ್. ಎರಡನೇ ಆಪ್ಷನ್ ಏನು ಅಂತಂದ್ರೆ, ದಿನಕ್ಕೆ ₹949 ಚಾರ್ಜ್ ಮಾಡ್ತಾರಂತೆ. ಸೊ ನೀವು ₹949 ನ ಪೇ ಮಾಡಿ ಒಂದಿನ ಫುಲ್ಲು ನೀವು ಟ್ರಿಪ್ ನ ಮಾಡ್ಬೋದು. ಇನ್ ಕೇಸ್ ಯಾರಾದ್ರೂ ಲೈಕ್ ಡ್ರೈವಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಪಿನ್ ಕಾಮೆಂಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ನಿಜವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಲ್ಪ್ ಆಗುತ್ತೆ. ಯಾರ್ಯಾರು ಕೆಲಸ ಹುಡುಕ್ತಾ ಇದ್ದೀರಾ, ಕಾರ್ ಇಲ್ಲ ಅಂತ ಸುಮ್ಮನೆ ಕೂರೋ ಬದಲು ಇವ್ರ ಹತ್ರ ಲೈಕ್ ಕಾರ್ನ ಇಸ್ಕೊಂಡು ದುಡಿಬಹುದು. ಎಕ್ಸಾಕ್ಟ್ ಆಗಿ ಟೈಮು 12:30 ನೋಡೋಣ. 12:30 ರಾತ್ರಿ 12 ಗಂಟೆವರೆಗೂ ಮಾಡ್ತೀನಿ ಇವತ್ತು. ಆಕ್ಚುಲಿ ಸಾಟರ್ಡೆ, ಎಷ್ಟು ದುಡಿತೀನಿ ಗೊತ್ತಾಗುತ್ತೆ. ನನಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ಟ್ರಿಪ್ ಸಿಕ್ತು,
ಸೊ ಇವಾಗ 1.7 ಕಿಲೋಮೀಟರ್ಸ್ ಅಲ್ಲಿ ಒಂದು ಟ್ರಿಪ್ ಸಿಕ್ಕಿದೆ. ಲೊಕೇಶನ್ ಹತ್ರ ಬಂದೆ, ಇವಾಗ ಅರೈವ್ಡ್ ವೇಟಿಂಗ್ ಮೋನಿಕಾ. ನೋಡಿ ಇಲ್ಲಿ ಬರುತ್ತೆ ಹುಡುಗಿಗುರು. ಕಂಗ್ರಾಚುಲೇಷನ್ ಬ್ರದರ್, ಲ್ಯಾಟ್ರಿ ರಿಟರ್ನ್ ಮಾಡ್ಕೊಂಬರೋಣ. ಮೋನಿಕಾ ಅಂತೆ, ಕ್ಯಾಶ್ ಟ್ರಿಪ್ಪು, ಕ್ಯಾಶ್ ಕೊಡ್ತಾರೆ ಅಂತೆ. ನೋಡಿ ಇದೆಲ್ಲ ಇಲ್ಲೇ ತೋರಿಸ್ಬಿಡುತ್ತೆ. ವೇಟಿಂಗ್ ಫಾರ್ ರೈಡರು ಮೋನಿಕಾ. ಹಲೋ ಹಲೋ, ಯಾ ಮ್ಯಾಮ್, ಮ್ಯಾಮ್ ಮ್ಯಾಮ್ ಅಟ್ ಅಟ್ ದ ಲೊಕೇಶನ್ ಮ್ಯಾಮ್. ಓಕೆ ಓಕೆ ಶೋರ್. ಹೌದು, ಕ್ಯಾಬ್ ಡ್ರೈವರ್ಗಳು ಯಾರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಮಾತಾಡೋದು. ನೆಕ್ಸ್ಟು ಚಾ ಸಾರಿ, ನೆಕ್ಸ್ಟ್ ಟೈಮ್ ಇದೆ ಕನ್ನಡದಲ್ಲೇ ಮಾತಾಡ್ತೀನಿ. ಭೇಷ್ ಶಾಬಾಷ್. $376 ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. $376. ಸೊ ಫಸ್ಟ್ ಪೇಮೆಂಟ್ ಮುಗೀತು, ಫುಲ್ ಜೋಶಲ್ಲಿ ಇದ್ದೀನಿ. ಸೊ ನೆಕ್ಸ್ಟ್ ಸಡನ್ ಆಗಿ ಇನ್ನೊಂದು ರಿಕ್ವೆಸ್ಟ್ ಸಿಕ್ತು, ಲೆಟ್ಸ್ ಗೋ. ಎರಡನೇ ಟ್ರಿಪ್ ಸಿಕ್ತು. ಏನ್ ಗುರು, ಒಬ್ಬರು ಡ್ರಾಪ್ ಮಾಡ್ತಾ ಇದ್ದಂಗೆ ಸೆಕೆಂಡ್ ಟ್ರಿಪ್ ಸಿಗುತ್ತೆ, ಲೆಟ್ಸ್ ಗೋ. ಅಪ್ಪ ಫಸ್ಟ್ ಟ್ರಿಪ್ ಮಾತ್ರ ಸಿಕ್ಕಾಪಟ್ಟೆ ಹಿಂದಿನಲ್ಲಿ ಯಾರಿಗೋ ಬೈತಾ ಇದ್ರು, ನನ್ಗಂತೂ ಫುಲ್ ಗಾಂಡ್ ಗಬರಿ ಆಗೋಗ್ಬಿಟ್ಟಿತ್ತು. ಸೊ ಸೆಕೆಂಡ್ ಟ್ರಿಪ್ ಹೋಗೋಣ. ರೈಡರ್ ಕ್ಯಾನ್ಸಲ್ಡ್, ಇದೇ 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 ಉರಿಯೋದು. ಇವಾಗ ಅಕ್ಸೆಪ್ಟ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟು. ಅಯ್ಯೋ, ಡ್ರೈವರ್ಸ್ಗಳು ಕಷ್ಟನೇ ಇದು, ಕಷ್ಟಪಟ್ಟು ದುಡಿಯೋಣ ಅಂತ ದುಡಿತಾ ಇರ್ತಾರೆ, ಹಿಂಗೆ ಮಾಡ್ತಾರೆ. ನಮ್ಗೆ ಕನ್ನಡದವ್ರು ಸಿಗ್ಬೇಕು ಯಾರಾದ್ರು ರೈಡು, ಚೆನ್ನಾಗಿರುತ್ತೆ ನೋಡಿ. ಈ ಥರ ಹಿಂಗೆ ಬರುತ್ತೆ, ಹಿಂಗೆ ಬಂದ ತಕ್ಷಣ ಟಕ್ ಅಂತ ಒಪ್ಕೊ ಇದು ಮಾಡಿಬಿಟ್ರೆ ಲಚ್ಕೊ ಇಲ್ಲಿ ಕೊಟ್ಟರೆ. ಇವಾಗ ಇದೊಂದು ರೈಡು ಕಾಣಿಸ್ತಾ ಇದಾರ, ನ್ಯಾವಿಗೇಟ್ ಪಿಕ್ಕಿಂಗ್ ರಶ್ಮಿ. ಮತ್ತೆ ಹೆಣ್ಮಗು, ಮತ್ತೆ ಹೆಣ್ಮಗು. 1 ಕಿಲೋಮೀಟರ್ ಅಷ್ಟೇ ಇಲ್ಲೇ ಇದಾರ, ಪಿಕ್ ಮಾಡೋಣ. ಫ್ರೆಂಡ್ಸ್ ಇದು ಯಾವುದೋ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಪಿಕ್ ಮಾಡಬೇಕು. ಫ್ಲಾಟ್ ನಂಬರ್, ಫ್ಲಾಟ್ ನಂಬರ್ ಸೈಟ್ ಮೇಲೆ ಹಾಕಿ ಕಾಲ್ ಕರ್ದಕ್ಕೆ ಅಷ್ಟು ಮತ್ತೆ ಸೈಡಲ್ಲಿ ಹಾಕ್ಬಿಟ್ಟು ಕಾಲ್ ಮಾಡ್ಬೇಕಾ? ಅದೇ ಸೈಟಲ್ಲಿ ಹಾಕಿ ಕಾಲ್ ಮಾಡಿ. ಹಾಂ ನೋಡಿ, ಕನ್ನಡದಲ್ಲಿ ಮಾತಾಡ್ಬೇಕು, ಕನ್ನಡದಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ಬೇಕು, ತಪ್ಪು ನಮ್ದು. ಸೂಪರ್ ಆಗಿ ಹೇಳಿದೆ. ನಾನು ಗೇಟ್ ಹತ್ರ ಇದ್ದೀನಿ. ಓ ನೀವೇ, ನೀವೇನ? ಸರ್ ಸರ್ ಪಡ್ಕೊಂತ ಪೇಮೆಂಟ್ ಹೆಂಗ್ ಮಾಡೋದು ಏನೋ ಗೊತ್ತಾಗ್ತಿದ್ರೆ. ಸೊ ಪೇಮೆಂಟ್ನ ಬಂದ್ಬಿಟ್ಟು ಅವರು ಫೋನ್ ಪೇ ಮಾಡಿಲ್ಲ, ಡೈರೆಕ್ಟ್ ಆಗಿ ಇದಕ್ಕೆ ಕಳ್ಸಿದ್ರು. 458 ರುಪೀಸ್ ಇಲ್ಲಿ ಅರ್ನ್ ಆಗಿದೆ. ಸೊ ಈ ಅಮೌಂಟು ನನಗೆ ಲೈಕ್ ಲೇಟ್ ಆಗಿ ಬರುತ್ತೆ. ಊಬರ್ ಅಲ್ಲಿ ಆಕ್ಚುಲಿ ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅಂತ ಗೊತ್ತಾಗುತ್ತೆ. ಹೆಂಗೆ ಅಂತಂದ್ರೆ, ಇದು ಲೊಕೇಶನ್ನು. ಇವಾಗ ಇದನ್ನೊಂದು ಸ್ವಲ್ಪ ಮ್ಯಾಪ್ನ ಹಿಂಗೆ ಮಾಡಿದ್ರೆ ಇಲ್ಲಿ ಎಲ್ಲಿ ಬ್ರೌನ್ ಕಲರ್ ಕಾಣಿಸ್ತದೆ, ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಜಾಸ್ತಿ ಟ್ರಿಪ್ ಬೀಳ್ತಾ ಇದೆ ಅನ್ನೋದು ಅರ್ಥ. ಸೊ ಈ ಥರ ಸಿಕ್ಕಾಪಟ್ಟೆ ಫೀಚರ್ಸ್ಗಳಿದ್ದಾವೆ, ನೋಡೋಣ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಬೀಳುತ್ತೆ ಅಂತ ಹೇಳಿ. ನಾನು ಏನೊಂದು ಅಬ್ಸರ್ವ್ ಮಾಡಿದೆ ಅಂತ ಅಂದರೆ, ನಾವೇನಾದರೂ ಕನ್ನಡದಲ್ಲಿ ಮಾತಾಡಿದ್ರೆ ನಿಜವಾಗ್ಲೂ ಅವ್ರು ಕನ್ನಡದಲ್ಲಿ ರೆಸ್ಪಾಂಡ್ ಮಾಡ್ತಾರೆ. ಇವಾಗ ರಶ್ಮಿ ಅನ್ನೋರು ಅಷ್ಟೇ. ಸೊ ಫಸ್ಟ್ ಪರ್ಸನ್ ನಾನೇ ತಪ್ಪು ಮಾಡಿದ್ದು, ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟೆ. ಬಟ್ ಸೆಕೆಂಡ್ ಪರ್ಸನ್ ರಶ್ಮಿ ಅವರು ನಾರ್ತಿ ಅವರು ಕೂಡ, ಬಟ್ ನಾನು ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಅವರು ರಿಪ್ಲೈ ಮಾಡಿದ್ರು, ಕನ್ನಡದಲ್ಲೇ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಸೊ ತಪ್ಪು ನಮ್ಮಲ್ಲೂ ಕೂಡ ಇದೆ, ನಾವು ಕನ್ನಡದಲ್ಲೇ ಮಾತಾಡಬೇಕು, ಅವಾಗ ಅವರು ಮಾತಾಡ್ತಾರೆ. ಇನ್ನೊಂದು ಟ್ರಿಪ್ ಅಂತು 10 ಮಿನಿಟ್ಸ್ ತೋರಿಸ್ತದೆ, 2 ಕಿಲೋಮೀಟರ್ ಇದೆ. ನನಗೆ ಬೆಂಗಳೂರು ರೋಡ್ಗಳು ಇಷ್ಟೊಂದು ಕನ್ಫ್ಯೂಸ್ ಆಗುತ್ತೆ ಅನ್ನೋದು ನಂಗೆ ಇವತ್ತೇ ಗೊತ್ತಾಗ್ತಾ ಇರೋದು. ಯಪ್ಪ, ಹಾಂ ಸರ್ ಬರ್ತಾ ಇದ್ದೀನಿ. ಹಾಂ 10 ಮಿನಿಟ್ಸ್ ತೋರಿಸ್ತದೆ, ಬರ್ತಾ ಇದ್ದೀನಿ. ಈಗ ಮತ್ತೆ 4ನೇ ಟ್ರಿಪ್ಪು ಇಲ್ಲೇ ಬಿತ್ತು, 1.8 ಕಿಲೋಮೀಟರ್ಸ್ ದೂರ ಇದೆ. ಕಾವ್ಯ ಅನ್ನೋ ಹುಡುಗಿ, ಇವ್ರಿಗಾದ್ರೂ ಕನ್ನಡ ಬರಲ್ಲ ಪಾಪ. ಹಲೋ, ಹಾಂ ಹಾಂ ಮ್ಯಾಮ್ ಬರ್ತಾ ಇದ್ದೀನಿ. 7 ಮಿನಿಟ್ಸ್ ಮ್ಯಾಮ್. ಓಕೆ, ಸೊ ಕನ್ನಡದವರು ಕನ್ನಡ ಬರುತ್ತೆ ಹುಡುಗಿಗೆ. ಯಾರು ಇವ್ರಲ್ಲ? ಲೊಕೇಶನ್ ಹೆಂಗಾಗ್ತೋ ಹಂಗ್ ತೋರಿಸ್ಕೊಂಡು ಸೀರಿಯಸ್ ಆಗಿ ಹೇಳ್ತೀನಿ. ಅಪ್ಪ ಆಂಟಿ ಮಾತ್ರ ನೆಕ್ಸ್ಟ್ ಲೆವೆಲ್.
ದೇವರ ಹೂ ಮುಡ್ಸಿದ್ರಿಂದ ಹಿಡಿದು ಎಲ್ಲಾದ್ರು ಹೇಳಿದ್ರು, ಕೊನೆಗೊಂದು ಬೈಕೊಂಡು ಹೇಳಿದ್ರು. ಯಾಕಷ್ಟು ನಿರಾಶೆ ಪಡ್ತೀರಾ? ಕಾಲಕ್ರಮೇಣ ಎಲ್ಲ ಸರ್ ಹೋಗ್ಬಹುದು. ಆಕ್ಚುಲಿ ಇವಾಗ ಮಾರ್ಕೆಟ್ ಹತ್ರ ಬಂದ, ಸಿಕ್ಕಾಪಟ್ಟೆ ಕ್ರೌಡೆಡ್ ಈ ಏರಿಯಾದಲ್ಲಿ ಇದ್ರೆ ಆಗಲ್ಲ, ಟ್ರಾಫಿಕ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಬೇರೆ ಏರಿಯಾಗೆ ಹೋಗೋಣ. ನನ್ ದುರದೃಷ್ಟಕ್ಕೆ ಮತ್ತೆ ಟ್ರಿಪ್ ಮಾರ್ಕೆಟ್ ಕಡೆಗೆ ಬಿತ್ತು. ಸಿಗ್ನಲ್ ಹತ್ರ, ಸಿಗ್ನಲ್ ಕಡೆ ನೀವು ನಿಂತ್ಕೊಳ್ಳಿ ಮ್ಯಾಮ್. ಇಟ್ಕೆ ಕಲರ್ ಶರ್ಟ್ ಹಾಕೊಂಡಿದ್ದಾರೆ, ಉದ್ದ ಇದಾರೆ ಮ್ಯಾಮ್. ಇಟ್ಕೆ ಕಲರ್ ಶರ್ಟ್ ತುಂಬಾ ಉದ್ದ ಮ್ಯಾಮ್. ಪೂರ್ವಿಕ ಓಪೋ ಕಾಣಿಸ್ತಾ ಇದೆಯಾ ನಿಮ್ಗೆ? ಪೂರ್ವಿಕ ಓಪೋ, ನೀವ್ ಅಲ್ಲಿ ಬನ್ನಿ ಮ್ಯಾಮ್, ಪೂರ್ವಿಕ ಓಪೋ ಹತ್ರ. ಗಾಬರಿ ಮಾಡಿಸ್ಬಿಡ್ತಾರ ಹಂಗೆ. ಇಟ್ಕೆ ಕಲರ್ ಶರ್ಟ್ ಏನೇನೋ ಪುಸ್ಗಳ್ದ ಬರ್ಲೇಬಾರ್ದ ಇಲ್ಲಿ. ಪೊಲೀಸ್ ಇರ್ಬೇಕು, ಹಾಕೊಂಡ್ ಗುಮ್ಮದಂತ ಗ್ಯಾರಂಟಿ. ಇಟ್ಕೆ ಕಲರ್ ಶರ್ಟ್ ಅಂಕಲ್ ಸೊ ಫೈನಲಿ 1,000 rupees ನ ಕಂಪ್ಲೀಟ್ ಮಾಡಿದೀನಿ. 4.5 hours ಅಣ್ಣ ಬಾಂಡು 1,000 rupees ದುಡ್ದಿದ್ದಾರೆ. ಟ್ರಿಪ್ ಬಿದ್ದು ಅರ್ಧ ಗಂಟೆ ಆಯ್ತು, ಹೊಟ್ಟೆ ಕೂಡ ಹಸಿತಾನೆ ಇದೆ. ಹೋಗಿ ತಿನ್ನೋಣ ಅಂತ ಅನ್ಕೊಂಡೆ. ತಿನ್ಬೇಕಾದ್ರೆ ಟ್ರಿಪ್ ಬಿದ್ರೆ ಏನ್ ಕತೆ ಅಂತ ಹೇಳಿ ಸುಮ್ನೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಅಲ್ಲ, ಒಂದಿನಕ್ಕೆ ಡ್ರೈವರ್ ಕೆಲಸ ಮಾಡ್ತಾರೋ ನಾನೇ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಪ್ರತಿನಿತ್ಯ ಡ್ರೈವಿಂಗ್ ಕೆಲಸ ಮಾಡೋರು ಅವ್ರಿನ್ನಿಷ್ಟು ಯೋಚನೆ ಮಾಡಲ್ಲ. ನಂಗೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಒಂದನ್ಸ್ತು, ನನಗೆ ಗೊತ್ತಿರಂಗೆ ಡ್ರೈವಿಂಗ್ ಕೆಲಸ ಮಾಡ್ತಾರೋ 100 ಜನದಲ್ಲಿ 99% ಜನ ಡ್ರೈವಿಂಗ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಅವ್ರಿಗೆ ಏನೋ ಒಂದು ಕನಸು ಆಸೆ ಇಟ್ಕೊಂಡು ಡ್ರೈವಿಂಗ್ನ ಕಲ್ತಿರ್ತಾರೆ. ಎಲ್ಲೂ ಕೆಲಸ ಸಿಗದೇ ಇರೋ ಕಾರಣ, ಜೀವನದಲ್ಲಿ ಅನ್ಕೊಂಡಿರೋದನ್ನ ಮಾಡೋಕ್ಕಾಗದೇ ಇರೋ ಕಾರಣ, ಕೊನೆಯದಾಗಿ ಕಲ್ತಿರೋ ವಿದ್ಯೆ ಕೈ ಹಿಡಿಲಿ ಅಂತ ಹೇಳಿ ಡ್ರೈವಿಂಗ್ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂತ ಇದಾರೆ. ಏನಾಗುತ್ತೋ, ಜೀವನ ನಡ್ಸ್ಕೊಂಡು ಹೋಗ್ತಾ ಇರಬೇಕು. ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ ಆದ್ರೂ ಹೋಗಿ ನೋಡೋಣ, ಏನಾದ್ರು ಟ್ರಿಪ್ ಆದ್ರೂ ಬಿಡೋಣ ಅಂತ. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕೋ ಕಾಣೆ. ಇವೆಲ್ಲ ಮಾಮೂಲು, ಕಂಟ್ರೋಲ್ ಕಂಟ್ರೋಲ್. 238. ಯಪ್ಪ, ಕಾರಲ್ಲಿ ಕುತ್ಕೊಂಡು ಏನ್ ಮಾಡಿದ್ರು? ಸಿಂಗಲ್ ಆಗಿರೋನ್ ಒಬ್ಬ ಗಾಡಿ ಓಡಿಸ್ತದೆ ನನ್ನ ತಲೆನಲ್ಲಾದ್ರೂ ಬಳುವ. ಒಂದ್ ತಮಾಷೆ ಏನು ಅಂತಂದ್ರೆ, ನಾನು ಒಬ್ಬರನ್ನ ಐರನ್ ಇಲ್ಲ ಹತ್ರ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದಷ್ಟ ಅಲ್ಲಿ ಇನ್ನೊಬ್ರು ಸಿಕ್ಕಿದ್ರು. ಬಟ್ ಪಾಪ, ಅಲ್ಲಿ ಐರನ್ ಇಲ್ಲ ಹತ್ರ ಡ್ರಾಪ್ ಮಾಡಿದವರು ಇದನ್ನ ಬಿಟ್ಟೋಗ್ಬಿಟ್ಟಿದ್ದಾರೆ. ಸೊ ಇದನ್ನ ವಾಪಸ್ ಅವ್ರು ಕೊಡ್ಬೇಕು. ಬಟ್ ನಂಬರ್ ಇಲ್ಲ, ಹಿಂಗ್ ಕೊಡೋದು ಏನೋ ಫುಲ್ ತಲೆ ಕೆಟ್ಟೋಗಿದೆ. ನಂಗೆ ಲಾಸ್ಟ್ ಟ್ರಿಪ್ ಅಲ್ಲಿ ಸಿಕ್ಕಾಬಿಟ್ಟು ಖುಷಿ ಆಯ್ತು. ಆ ಹುಡುಗಿನೇ ಪೇ ಮಾಡಿದ್ಲು, ಎಲ್ರಿಗೂ ಅಂತ ಹುಡುಗಿ ಸಿಗಲ್ಲ, ಅದಕ್ಕೆಲ್ಲ ಯೋಗ್ಯತೆ ಬೇಕು. ಸೊ ಇಲ್ಲಿವರೆಗೂ ನನ್ನ ಅರ್ನಿಂಗ್ ಎಷ್ಟಾಗಿದೆ ಅಂತ ಅಂದ್ರೆ, ಆಲ್ಮೋಸ್ಟ್ 1,500 ಕಂಪ್ಲೀಟ್ ಆಗೋಯ್ತು. ಸೊ ಈ ಒಂದು ಟ್ರಿಪ್ ಮಾಡಿದ್ರೆ 1,900 ಅಪ್ರಾಕ್ಸಿಮೇಟ್ ಆಗಿ ಬರುತ್ತೆ. ಸೀರಿಯಸ್ ಆಗಿ ಇಷ್ಟೊಂದು ಟ್ರಿಪ್ ಇಷ್ಟು ಫಾಸ್ಟ್ ಆಗಿ ಬೀಳುತ್ತೆ ಅಂತ ದೇವರೇ ನಾನಂತ ಅನ್ಕೊಂಡಿದ್ದಿಲ್ಲ. ಬಟ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದೆ ಗೈಸ್. ಯಾರಾದ್ರೂ ನಿಜವಾಗ್ಲೂ ಕೆಲಸ ಇಲ್ದೇನೆ ತುಂಬಾ ತೊಂದರೆನಲ್ಲಿದ್ರೆ ಡ್ರೈವಿಂಗ್ ಬರುತ್ತೆ ಅಂದ್ರೆ, ನಿಜವಾಗ್ಲೂ ಡ್ರೈವಿಂಗ್ ಮಾಡೋದ್ರಲ್ಲಿ ನೀವು ಆರಾಮಾಗಿ ಸರ್ವೈವ್ ಆಗ್ಬೋದು, ನನಗೆ ಗೊತ್ತಿರಂಗೆ. ಅದರಲ್ಲೂ ನಾನು ಇವ್ರ ಕಂಪ್ನಿಗಳಲ್ಲಿ ಅಂತೂ ನೀವೇನು ದುಡ್ಡೇನು ಹಾಕೋದು ಬೇಡ, ಹೆಂಗಿದ್ರು ಕ್ಯಾಬ್ಗಳು ಸಿಗುತ್ತೆ, ತಗೊಂಡು ಕಮಿಷನ್ ಬೇಸಸ್ ಅಲ್ಲಿ ಡೀಲ್ ಮಾಡ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಬಟ್ ಎಫರ್ಟ್ಸ್ ಹಾಕ್ಬೇಕು ಗೈಸ್. ತಮಾಷೆ ಏನು ಗೊತ್ತಾ, ಇವ್ರಿಗೆ ಕನ್ನಡ ಬರಲ್ಲ, ಆದ್ರೂ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಪಾಪ ಕನ್ನಡದಲ್ಲಿ ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದಾರೆ. ಇವತ್ತು ಬಂದವ್ರು ಎಷ್ಟೊಂದು ಜನ ಬಂದವರಲ್ಲಿ ಒಬ್ರು ಕನ್ನಡದವರು ಆ ಫ್ಯಾಮಿಲಿ. ಅದ್ ಬಿಟ್ಟು ಇನ್ ಯಾರು ಕೂಡ ಕನ್ನಡದವರಲ್ಲ, ಬಟ್ ನಾನು ಕನ್ನಡದಲ್ಲಿ ಮಾತಾಡಿದಾಗ ಅವರು ರೆಸ್ಪಾಂಡ್ ಮಾಡಿ ಟ್ರೈ ಮಾಡ್ತಾ ಇದಾರೆ. ಸೊ ಅದಕ್ಕೇನೆ ಪ್ರತಿಯೊಬ್ಬರಿಗೂ ನಾನು ಏನು ರಿಕ್ವೆಸ್ಟ್ ಮಾಡೋದು ಅಂದರೆ, ನಾವು ರೆಸ್ಪೆಕ್ಟ್ ಮಾಡೋಣ ಅವ್ರ ಭಾಷೆನ, ಬಟ್ ನಮ್ಮ ಭಾಷೆನ ಬಿಟ್ಕೊಡೋದು ಬೇಡ, ನಮ್ಮ ಭಾಷೆನಲ್ಲೇ ಮಾತಾಡೋಣ. ಡ್ರಾಪ್ ಕಾಡ್ವೀಸ್ನಲ್ಲಿ ಅಲ್ಲ? ಹೌದ್ರಿ. ಕನ್ನಡದವ್ರೇನಾ? ಯಾವ ಕಡೆ ಅವ್ರು ನೀವು? ಅದು ಹುಬ್ಬಳ್ಳಿ ಅಂತ ಬರುತ್ತೆ, ಗೊತ್ತು. ರೀಸೆಂಟ್ ಆಗಿ ಹುಬ್ಳಿ ಹೋಗಿದ್ದೆ. ಹೌದ್ರಿ. ನೀವು ಹೊಸದಾಗ ಬಂದಿರೋದ ಬೆಂಗಳೂರಿಗೆ? ನಿಮ್ ಭಾಷೆ ಕೇಳಕ್ಕೆ ಚಂದ. ಭಾಷೆನೂ ಚೇಂಜ್ ಆಗ್ಬಿಟ್ಟಿದ್ದೀರಿ ಇಲ್ಲಿ ಬಂದ್ಮೇಲೆ. ಇಲ್ಲಿ ಮುಂದೆ ಲೆಫ್ಟ್? ಇಲ್ಲೇ ಲೆಫ್ಟ್.
ಸೊ ಇವ್ರದ್ದು ರೈಡ್ ಆಯ್ತು. ನಾನು ಆಕ್ಚುಲಿ ಇವರು ಹಿಂದಿಯವರು ಅಂತ ಅನ್ಕೊಂಡಿದ್ದೆ, ಬಟ್ ನಮ್ಮ ಹುಬ್ಬಳ್ಳಿಯವರು. ಸಖತ್ತಾಯ್ತು, 8 ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿ 1,753.69 rupees ಅರ್ನ್ ಮಾಡಿರೋದು. ಸ್ಟಾರ್ಟ್ ಮಾಡಿದ್ದು 1:30 ಹಂಗೆ, ಇವಾಗ ಟೈಮು 8:15 8:15 ಇಷ್ಟು ನಾನು ಅರ್ನ್ ಮಾಡಿದ್ದೀನಿ. ನಾಟ್ ಬ್ಯಾಡ್. ಇನ್ನು ಮಾಡೋಣ. ಸೊ ಅದಕ್ಕೂ ಮುಂಚೆ ಪಾಪ ಇದೊಂದು ಪ್ಯಾಕೇಜ್ ಬಿಟ್ಟೋಗ್ಬಿಟ್ಟಿದ್ದಾರೆ, ಏನೋ ಮಕ್ಕಳದ್ದು ಆಟ ಸಾಮಾನಂತೆ. ಇವಾಗ ಅವ್ರ ಲೊಕೇಶನ್ಗೆ ನಾನೇ ಹುಡ್ಕೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ, ಏನು ಮಾಡೋಕ್ಕಾಗಲ್ಲ ಪಾಪ. ಯಾವುದೋ ಬಂತು ಟ್ರಿಪ್ಪು, ಬಟ್ ಇದನ್ನು ಕೊಡ್ಬೇಕು ನನಗೆ. ಹಂಗಿವೆ ಫಸ್ಟ್ ಇದನ್ನು ಕೊಡೋವರೆಗೂ ನನಗೆ ಸಮಾಧಾನ ಇಲ್ಲ. ಸೊ ಮೊದಲು ಇದನ್ನು ಹ್ಯಾಂಡ್ ಓವರ್ ಮಾಡ್ಬಿಡೋಣ, ಆಮೇಲೆ ನೆಕ್ಸ್ಟ್ ಟ್ರಿಪ್ ಆಗಿ ನಾವು ಪಾಪ ಲಗೇಜ್ ಬಿಟ್ಟೋದವ್ರು ಈಗ ಬಂದರು. ಸೊ ಅವ್ರಿಗೆ ಇದು ಕೊಟ್ಬಿಡೋಣ. ಕಷ್ಟಪಟ್ಟು ದುಡಿದಿದ್ದೆ ಇರಲ್ಲ ಈ ತರ ತಗೊಂಡ್ರಿ ಏನು. ಬ್ಯೂಟಿಫುಲ್ ಬ್ಯೂಟಿಫುಲ್ ಆ ಮುಗ್ದಲ್ಲ ಖುಷಿ ಕಾಣಿಸುತ್ತಲ್ಲ, ಅದಕ್ಕಿಂತ ಹೆಚ್ಚಿಗೆ ಸಂತೋಷ ಏನೇನಿಲ್ಲ. ಏನಕ್ಕೆ ವಾಪಸ್ ತಂದು ಕೊಟ್ಟೆ ಅಂತಂದರೆ, ಡ್ರೈವರ್ಸ್ ಮೇಲೆ ತಪ್ಪು ಅಭಿಪ್ರಾಯ ಬರಬಾರ್ದು, ಬಿಟ್ಟೋದ್ರೆ ಅವ್ರು ಎತ್ಕೊಂಡ್ಬಿಡ್ತಾರೆ ಹಂಗೆಲ್ಲ ಅಂತ. ನೆಕ್ಸ್ಟ್ ಟೈಮು ಆ ಮನುಷ್ಯ ಏನೇ ಮಾಡಿದ್ರು ನೆಕ್ಸ್ಟ್ ಡ್ರೈವರ್ಗಳಿಗೆ ಕೊಡೋ ಮರ್ಯಾದೆ ಇದೆಯಲ್ಲ, ಅದು ಡೆಫಿನೆಟಾಗಿ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ನಾನು ನಿಮಗೆ ಒಂದು ತೋರಿಸ್ಬೇಕು. ಬೆಳಿಗ್ಗೆ ಒಬ್ಬರನ್ನ ನಾನು ಡ್ರಾಪ್ ಮಾಡಿದೆ, ಕನ್ನಡದವ್ರನ್ನ, ಫ್ಯಾಮಿಲಿಯವ್ರನ್ನ. ಅವರಲ್ಲಿ ಕ್ಯಾಬ್ ಬುಕ್ ಮಾಡಿದ ಕಾವ್ಯ ಅನ್ಕೊಂತೀನಿ, ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದಾರೆ, ಹಾಯ್ ಐ ಕೇಮ್ ಇನ್ ಯುವರ್ ಕ್ಯಾಬ್ ಟುಡೇ, ಆರ್ ಯು ದ ಸೇಮ್ ಗೈ ಯು ಡ್ರಾಪ್ ನಿಯರ್ ಚಿಕ್ಕಪೇಟೆ ಅಂತ ಕಳ್ಸವ್ರೆ. ಪಾಪ ಇವಾಗ ಎಲ್ಲ ರೀಲ್ಸ್ ಏನೋ ನೋಡಿರ್ಬೇಕು, ಫ್ಲಾಶ್ ಆಗಿರ್ಬೇಕು. ಡೆಫಿನೆಟ್ ಆಗಿ ಕಾವ್ಯ ಅದು ನಾನೇ. ಇವಾಗ ನಾನು ವಾಪಸ್ಸು PMB ಕಂಪ್ನಿ ಹತ್ರ ಹೊರಟಿದ್ದೀನಿ, ಯಾಕಂದರೆ ಬ್ಯಾಟ್ರಿ ನನ್ನ ಹತ್ರ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ಇರೋ ಬರೋ ಬ್ಯಾಟ್ರೀಸ್ಗಳೆಲ್ಲದು ಯೂಸ್ ಆಗೋಯ್ತು. ಸರ್ ನೀವುಗಳು ಕೇಳ್ದಂಗೆ ಒಂದಿನ ಊಬರ್ ಡ್ರೈವರ್ ಆಗಿ ಅಂತ ಕೇಳಿದ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬ ಕಾತುರದಿಂದ ಕಾಯ್ತಾ ಇದ್ದೆ, ಬಟ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ನನ್ನ ಕಡೆಯಿಂದ ಡ್ರೈವ್ ಮಾಡ್ತಾರೋ ಪ್ರತಿಯೊಬ್ಬ ಡ್ರೈವರ್ಗೂ ಒಂದು ದೊಡ್ಡ ಸಲಾಮು, ಯಾಕಂದರೆ ಟ್ರಿಪ್ಪು ಬೀಳೋದು ಕಷ್ಟ ಅಲ್ಲ, ದುಡ್ಡು ದುಡಿಯೋದು ಕಷ್ಟ ಅಲ್ಲ. ಈ ಸೀಟಲ್ಲಿ ಕುತ್ಕೊಂಡು ಈ ಬೆಂಗಳೂರು ಟ್ರಾಫಿಕ್ ಮಧ್ಯೆ ಗಾಡಿ ಓಡಿಸೋದು ನಿಜವಾಗ್ಲೂ ಕಷ್ಟ. ಅಡ್ಡಾರಿ ಹಿಡಿದು ಏನೋ ಕೆಲಸ ಮಾಡಿ ಕೋಟಿ ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ನಿಯತ್ತಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಬೇರೆಯವ್ರಿಗೋಸ್ಕರ ದುಡಿತಾರಲ್ಲ, ಅದು ದೊಡ್ಡ ವಿಷಯ. ಆ ತರ ಕೆಲಸನ ನಮ್ಮ ಡ್ರೈವರ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ವಿಡಿಯೋನ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಾನು ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋ ನೋಡ್ತಾ ಇರೋರಿಗೆ, ಎಷ್ಟೋ ಜನ ಹುಡುಗಿರು ಡ್ರೈವರು ಅಂತ ತಕ್ಷಣ ಹಿಂದೂ ಮುಂದೆ ನೋಡ್ತಾರೆ, ರೈತರು ಅಂತ ತಕ್ಷಣ ಹಿಂದೂ ಮುಂದೆ ನೋಡ್ತಾರೆ. ತುಂಬಾ ಜನ ಹುಡುಗಿರು ಅವ್ರ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಬೇಕಾದ್ರೆ ಬಿಸ್ನೆಸ್ ಮ್ಯಾನು, ಇಲ್ಲಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸು, ಇಲ್ಲಂತಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಅಲ್ಲಿರೋರ್ನ ನೋಡಿ ಚೂಸ್ ಮಾಡ್ಕೊತಾರೆ, ಆಮೇಲೆ ಅವ್ರು ಮೋಸ ಮಾಡಿದ್ಮೇಲೆ ಮೈನ್ ಬಂದು ಕುತ್ಕೊತಾರೆ. ಸ್ಟ್ಯಾಂಡರ್ಡ್ ಅನ್ನೋದು ಒಬ್ಬ ವ್ಯಕ್ತಿ ಅವ್ನು ಮಾಡೋ ಕೆಲ್ಸದ ಮೇಲೆ ಯಾವತ್ತೂ ಇರಲ್ಲ. ನಿಮ್ಮನ್ನ ಹೆಂಗ್ ನೋಡ್ಕೊತಾನೆ, ನಿಮ್ಮನ್ನ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇಡ್ತಾನೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಾಬಬ್ಲಿ ಅದರಲ್ಲಿ ಯೋಚನೆ ಮಾಡಿದ್ರೆ ರೈತರು ಮತ್ತೆ ಡ್ರೈವರ್ಸ್ ಒಂದ್ ಕೈ ಮೇಲೆ ಇರ್ತಾರೆ. ನಾನು ಇವ್ರನ್ನ ಚೂಸ್ ಮಾಡಿ ಅವ್ರನ್ನ ಚೂಸ್ ಮಾಡಿ ಅನ್ನಕ್ ನಾನ್ಯಾರು ಅಲ್ಲ, ಬಟ್ ಚೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ಟು ವೈಸ್ ಆಗಿ ಚೂಸ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಎಫರ್ಟ್ಸ್ ಏನಾದರೂ ತುಂಬಾ ಇಷ್ಟ ಆಗಿದ್ರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಡ್ತಾರೆ. ಬಾಯ್ ಬಾಯ್.